ರಾಜಕಾರಣದ ಸ್ಫೋಟಕ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಇದು ಗುಜರಾತ್ ಜೊತೆ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಫಿಕ್ಸ್ ಅನ್ನುವಂತ ಪ್ರಶ್ನೆ ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಹಾಗಾದ್ರೆ ಎಲೆಕ್ಷನ್ ಯಾವಾಗ ಬಿಜೆಪಿ ಕಾಂಗ್ರೆಸ್ ಸರ್ವೆ ಆಯೋಗದ ಮಹಾ ಪ್ಲಾನ್ ಡಿಸೆಂಬರ್ ಗೆ ಎಲೆಕ್ಷನ್ ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ इदो राज्य राजकारण स्फोटक सुद्दि न्यूज 18 नल्ली असेंबली इलेक्शन बिग ब्रेकिंग सुद्दियन्न नावु ब्रेक माड्ता इद्दीवि हागाद्रे इलेक्शन यावाग नडेयुत्ते अन्नुवंतह प्रश्ने एल्लरिगू कूड इदे न्यूज 18 नल्ली असेंबली इलेक्शन बिग ब्रेकिंग कांग्रेस जेडीएस गे शॉक कोड्ता इदिया बीजेपी हेगे अदन्न कूड हेळ्ता होग्तीवि ರಾಜ್ಯದಲ್ಲಿ ಅವಧಿ ಪೂರ್ವ ಅಸೆಂಬ್ಲಿ ಎಲೆಕ್ಷನ್ ನಡೆಯುತ್ತಾ ಈಗಾಗಲೇ ಈ ರೀತಿಯಾದಂತ ಒಂದು ಮಾತುಗಳು ಹಲವು ದಿನಗಳಿಂದಲೂ ಕೇಳಿ ಬರ್ತಾ ಇದೆ ಹಾಗಾದ್ರೆ ಅದು ಫಿಕ್ಸ್ ಗುಜರಾತ್ ಜೊತೆಗೆ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಯಾಕೆ ಬಿಜೆಪಿ ಕಾಂಗ್ರೆಸ್ ಸರ್ವೆಯನ್ನ ಆಲ್ರೆಡಿ ಮಾಡಿದ್ದು ಆಯೋಗದ ಮಹಾ ಪ್ಲಾನ್ ಕೂಡ ಈಗಾಗಲೇ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಅವಧಿ ಪೂರ್ವ ಎಲೆಕ್ಷನ್ ಗೆ ಕೇಂದ್ರ ಚುನಾವಣಾ ಆಯೋಗ ರೆಡಿ ಆಗಿದೆಯಾ ಹಾಗಾದ್ರೆ ರಾಜ್ಯದ ಹಿರಿಯ ಶ್ರೇಣಿಯ ಕೆಎಎಸ್ ಅಧಿಕಾರಿಗಳಿಗೆ ಆಲ್ರೆಡಿ ತರಬೇತಿ ಶುರುವಾಗಿದೆ ನವದೆಹಲಿಯಲ್ಲಿ ನಿನ್ನೆಯಿಂದಲೇ 5 ದಿನಗಳ ಟ್ರೈನಿಂಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಸರ್ಕಾರ ಅವಧಿ ಪೂರ್ವ ಚುನಾವಣೆಗೆ ಹೋದ್ರೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಈಗಾಗಲೇ ಚುನಾವಣಾ ತಯಾರಿಯನ್ನ ಆಯೋಗ ಆರಂಭಿಸಿತ ಅನ್ನುವಂತ ಪ್ರಶ್ನೆಗೆ ಈ ಟ್ರೈನಿಂಗ್ ಒಂದು ಉತ್ತರ ಅಂತ ಅನ್ಸುತ್ತೆ ಟ್ರೈನಿಂಗ್ ಗೆ ತೆರಳಿದ್ದಾರೆ ಅಧಿಕಾರಿಗಳು ಆ ಒಂದು ಟ್ರೈನಿಂಗ್ ಗೆ ತೆರಳಿರುವ ಅಧಿಕಾರಿಗಳ ಲಿಸ್ಟ್ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ ಹಾಗಾಗಿ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇದೆ ಅವಧಿ ಪೂರ್ವ ಎಲೆಕ್ಷನ್ ನಡೆಯುವಂತ ಚಾನ್ಸಸ್ ಇದೆಯಾ ಚುನಾವಣಾ ಆಯೋಗ ಆಲ್ರೆಡಿ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದೆಯಾ ಗುಜರಾತ್ ಎಲೆಕ್ಷನ್ ನಡೆಯತ್ತಲ್ಲ ಆ ಸಂದರ್ಭದಲ್ಲಿ ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ ಕೂಡ ನಡೆಯತ್ತಾ ಇದಕ್ಕೆ ಬೇಕಾದಂತ ತಯಾರಿಗಳು ಮಾಡ್ಕೊಂಡಿದ್ಯಾ ಒಂದಕಡೆ ಕಾಂಗ್ರೆಸ್ ಮತ್ತೊಂದಕಡೆ ಬಿಜೆಪಿ ಆಲ್ರೆಡಿ ಸರ್ವೆಯನ್ನ ಮಾಡ್ಕೊಂಡಿದೆ ಆಲ್ರೆಡಿ ಈಗ ಎಲ್ಲಾ ತಯಾರಿಗಳು ಕೂಡ ಬಿರು ಈಗಾಗಲೇ ಬಹಳ ಬೇಗ ನಡೆಯತಾ ಇರೋದನ್ನ ನಾವು ನೋಡ್ತಾ ಇದೀವಿ ಬಹಳ ವೇಗವಾಗಿ ನಡೆಯತಾ ಇದೆ ಬೆಳವಣಿಗೆಗಳು ಸಾಕಷ್ಟು ಡೆವಲಪ್ಮೆಂಟ್ಸ್ ಅನ್ನು ನಾವು ನೋಡ್ತಾ ಇದೀವಿ ರಾಜ್ಯ ರಾಜಕೀಯದಲ್ಲಿ ಎಲ್ಲಾ ಪಕ್ಷಗಳು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಸಂಘಟನೆಗಳನ್ನ ಮಾಡ್ಕೊಳ್ತಾ ಇದೆ ಸಭೆ ಸಮಾರಂಭಗಳನ್ನ ಸಮಾವೇಶಗಳನ್ನ ಮಾಡ್ಕೊಳ್ತಾ ಇದೆ ಎಲೆಕ್ಷನ್ ಅನ್ನು ನಡೆಸೋಕೆ ಸರ್ವೆ ಅನ್ನು ನಡೆಸುತ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಈಗಾಗಲೇ ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು ಸೋ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಒಂದಕಡೆ ಈಗಾಗಲೇ ಪಕ್ಷಾಂತರ ಪರ್ವ ಕೂಡ ಆರಂಭ ಆಗಿದೆ ಆಲ್ರೆಡಿ ಈಗಾಗಲೇ ಸಂಘಟನೆಗಳನ್ನ ಕೆಲಸವನ್ನ ಆರಂಭ ಮಾಡಿದ್ದಾರೆ ಸಭೆ ಸಮಾರಂಭಗಳು ಸಮಾವೇಶಗಳನ್ನ ಈಗಾಗಲೇ ಎಲ್ಲಾ ಕಡೆ ನಡೆಸುತ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇರುವಂತ ತಯಾರಿ ಇದಕ್ಕೇನ ಅನ್ನುವಂತ ಪ್ರಶ್ನೆಗೆ ಇವೆಲ್ಲವೂ ಕೂಡ ಪುಷ್ಟಿ ಕೊಡ್ತಾ ಇದೆ ಮತ್ತೊಂದು ಕಡೆ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಆಲ್ರೆಡಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ದೇಡೇರ ಅಂತ ಫುಲ್ ಆಕ್ಟಿವ್ ಆಗಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಪರೇಷನ್ ಕಮಲದ ಮೂಲಕ ತರಾತುರಿಯಲ್ಲಿ ಪಕ್ಷ ಸೇರ್ಪಡೆ ಆಗ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದೀವಿ ಮೊನ್ನೆಯಿಂದಲೂ ಕೂಡ ನೋಡಿದ್ವಿ ನಾವು ಯಾವ ರೀತಿಯಾಗಿ ಬಸವರಾಜ ಹೊರಟಿಂದ ಹಿಡಿದು ಒಂದಷ್ಟು ಜನ ಈಗಾಗಲೇ ಪಕ್ಷಕ್ಕೆ ಬರ್ತಾ ಇರುವಂತದ್ದನ್ನ ಕೂಡ ನಾವು ನೋಡ್ತಾ ಇದೀವಿ ಸೋ ಸರ್ಕಾರದಿಂದ ಐಎಎಸ್ ಐಪಿಎಸ್ ಕೆಎಸ್ ಅಧಿಕಾರಿಗಳ ಭಾರಿ ವರ್ಗಾವಣೆ ಆಗಿದ್ದನ್ನ ಕೂಡ ನಾವು ನೋಡ್ತಾ ಇದೀವಿ ಇಲಾಖಾವಾರು ಬಜೆಟ್ ಅನುಷ್ಠಾನಕ್ಕಾಗಿ ಸಿಎಂ ಸಭೆಗಳ ಮೇಲೆ ಸಭೆಯನ್ನ ಮಾಡುತ್ತಿದ್ದಾರೆ ನಿನ್ನೆ ಅಂತ ಅನೇಕ ಇಲಾಖೆಗಳ ಸಭೆಯನ್ನ ಮಾಡಿ ಎಲ್ಲರಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಹೈಕಮಾಂಡ್ ಒಪ್ಪಿದ್ರು ಒಪ್ಪದಿದ್ರು ತಯಾರಿಯನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಸಿಎಂ ಅವಧಿಗೂ ಮೊದಲೇ ಎಲೆಕ್ಷನ್ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಅವರು ಆಲ್ರೆಡಿ ಭವಿಷ್ಯವನ್ನ ನೋಡಿದ್ದಾರೆ ಮೂರು ಪಕ್ಷಗಳಿಂದಲೂ ಎಲೆಕ್ಷನ್ ಗೆ ಭರ್ಜರಿ ತಯಾರಿ ಕೂಡ ನಡೆದಿದೆ ಈಗಾಗಲೇ ಎಲ್ಲರೂ ಕೂಡ ಹೇಳ್ತಾ ಇದ್ರು ಮೊನ್ನೆಯಿಂದಲೂ ಕೂಡ ಎಲೆಕ್ಷನ್ ಯಾವಾಗ ಬೇಕಾದರೂ ಬರಲಿ ನಾವು ರೆಡಿ ಇದೀವಿ ರೆಡಿ ಆಗ್ಲೇ ಬೇಕಾಗುತ್ತೆ ಪಕ್ಷಗಳು ಅಂತ ಹೇಳಿ ಸೋ ಆಲ್ರೆಡಿ ಮೈಂಡ್ ಸೆಟ್ ಆಗಿದೆ ಈಗ ಸೋ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ ಪಟೇಲ್ ಹಾಗೇನೇ ದೆಹಲಿ ಬ್ಯೂರೋ ಮುಖ್ಯಸ್ಥರಾಗಿರುವಂತ ದರ್ನಿಶ್ ಕೂಡ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಮತ್ತೊಂದು ಕಡೆ ಮೂರು ಪಕ್ಷಗಳು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇರೋದನ್ನ ನೋಡಿದ್ರೆ ಅವಧಿ ಪೂರ್ವ ಚುನಾವಣೆ ನಡೆಯೋದು ಫಿಕ್ಸ್ ಅಂತಾನೆ ಹೇಳಬಹುದಾ ಹೇಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ
नविता जैन महत्तर बेळवणिगे हिन्नेलेयल्लि केंद्र चुनावणा आयोग राज्यद 47 हिरिय केएस श्रेणिय अधिकारिगळन्न चुनावणा प्रक्रिये तयारिगे संबंधपट्टागे मास्टर तरबेतिदाररागि आय्के माडिदरु 47 हिरिय केएस अधिकारिगळन्न देहलिगे कर्सिकोंडिरुवंतद्दु ईगागले निन्नेयिंद तरबेति आरंभवागिरुवंतद्दु 5 दिनगळवरेगे ई ओंदु तरबेति नडेयलिदे प्रमुखवागि चुनावणेगे इन्नू 1 वर्ष बाकि इरुवागले केंद्र चुनावणा आयोग कूड तन्नदेय आद पूर्व सिद्धतेयन्न अदू कूड सामान्यवागि चुनावणे इरुवंत संदर्भदल्लि 6 अथवा 3 तिंगळ इरुवंत संदर्भदल्लि केंद्र चुनावणा आयोग राज्यद हिरिय श्रेणिय केएस अधिकारिगळिगे अंद्रे इवरु मास्टर तरबेतिदाररागिर्तारे ई मास्टर तरबेतिदाररु राज्य चुनावणेगे संबंधपट्टागे एल्ल रीतिय तरबेतियन्नु इल्लि राज्यदल्लि कोड्तारे इंत मास्टर तरबेतिदाररिगे चुनावणा प्रक्रियेगे संबंधपट्टागे तरबेतियन्नु कोड्लु केंद्र चुनावणा आयोग ईगागले तरबेतियन्नु आरंभिसिरुवंतद्दु निन्नेयिंद तरबेति आरंभवागिदे ओट्टु प्रमुख 47 हिरिय श्रेणिय केएस अधिकारिगळु तरबेतियल्लि इरुवंतद्दु आ मुखांतर एल्ल ओंद कडे डिसेंबर नल्लि गुजरात चुनावणे संदर्भदल्ले कर्नाटकदल्लि कूड अवधिगे मुंचे चुनावणेगे होगुव संदर्भदल्लि एल्ल ओंद कडे केंद्र चुनावणे कूड अदक्के एल्ल बेकादंत सिद्धतेयन्नु माड्कोळ्तिरुवंतद्दु एल्ल ओंद कडे राज्यदल्लि बिजेपिगे अनुकूलकर मत्तु अनुकूलसिंधु वातावरण इद्दरे डिसेंबर नल्लि चुनावणेगे होगुव संबंधपट्टागे ईगागले बिजेपि हैकमांड सुळिवु कोट्टिरुवंतद्दु ई एल्ल कारणक्कागि मुख्यमंत्री बसवराज बोम्मायि अवरु कालिगे चक्र कट्टिकोंडंते राज्य इडी राज्यवन्नु प्रवासवन्नु माड्तिरुवंतद्दु जिल्लादंत प्रवासवन्नु माड्तिद्दारे मत्तोंद कडे पक्ष संघटने कूड बिजेपि ओत्तु कोट्टिरुवंतद्दु ई एल्लदर नडुवे कूड ಕಳೆದ 15 ದಿನಗಳಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖಾವಾರು ಬಜೆಟ್ ಅನುಷ್ಠಾನ ಸಂಬಂಧ ಸಭೆಗಳ ಮೇಲೆ ಸಭೆಗಳನ್ನು ಮಾಡುತ್ತಿರುವಂತದ್ದು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯನ್ನು ನಡೆಸುತ್ತಿರುವಂತದ್ದು ಇದರ ಬೆನ್ನಲ್ಲೇ ಆಯಕಟ್ಟಿನ ಜಾಗಕ್ಕೆ ತಮಗೆ ಬೇಕಾದಂತ ಐಎಎಸ್ ಐಪಿಎಸ್ ಮತ್ತು ಸೇರಿದಂತೆ ಗೆಜೆಟೆಡ್ ಅಧಿಕಾರಿಗಳನ್ನು ನೇಮಕ ಮಾಡುವ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಈಗಾಗಲೇ ಸುಮಾರು 70 ಕ್ಕೂ ಹೆಚ್ಚು ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿರುವಂತದ್ದು ತಮಗೆ ಬೇಕಾದಂತ ಆಯಕಟ್ಟಿನ ಜಾಗಕ್ಕೆ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳನ್ನು ಕೂಡ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಜೊತೆಗೆ ಪ್ರಮುಖವಾಗಿ ಪಕ್ಷ ಸಂಘಟನೆ ತೊಡಗಿರತಕ್ಕಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಈಗಾಗಲೇ ಹಲವು ವಿವಿಧ ಮೋರ್ಚಗಳ ಸಭೆಯನ್ನು ಕೂಡ ಮಾಡುತ್ತಿರುವಂತದ್ದು ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಕೂಡ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಳ್ಳುತ್ತಿರುವಂತದ್ದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಈಗಾಗಲೇ ಕಾಂಗ್ರೆಸ್ನಲ್ಲಿ 3 ರೀತಿಯ ಸರ್ವೆ ಕೂಡ ಆರಂಭವಾಗಿರುವಂತದ್ದು ಚುನಾವಣೆ ಪ್ರಕ್ರಿಯೆ ಎಲ್ಲ ಒಂದು ಕಡೆ ಡಿಸೆಂಬರ್ನಲ್ಲಿ ಚುನಾವಣೆ ಬಂದರೆ ಯಾವ ರೀತಿ ಎದುರಿಸಬೇಕು ಮತ್ತು ಪ್ರಸ್ತುತ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಎಂಬುದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 3 ಸರ್ವೆಗಳನ್ನು ಮಾಡುತ್ತಿರುವಂತದ್ದು ಇದರ ಬೆನ್ನಲ್ಲೇ ಮತ್ತೊಂದು ಕಡೆ ಜಾತ್ಯತೀತ ಜನತಾದಳ ಪಕ್ಷ ಕೂಡ ಚುನಾವಣೆಗೆ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವಾಗ ಬೇಕಾದ ಚುನಾವಣೆ ಬರಬಹುದು ಅವಧಿಗೂ ಪೂರ್ಣ ಚುನಾವಣೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಎಲ್ಲ ಒಂದು ಕಡೆ ಇದು ರಾಜಕೀಯ ಪಕ್ಷಗಳ ಸಿದ್ಧತೆಗೆ ಕಾರಣ ಆಗಿರುವಂತದ್ದು ಒಟ್ಟಲ್ಲಿ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ಬದ್ಧರಾಗಿರಬೇಕು ಮತ್ತು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಆಕ್ಟಿವ್ ಆಗಿರುವಂತದ್ದು ಆ ಮುಖಾಂತರ ಎಲ್ಲೊಂದು ಕಡೆ ಬಿಜೆಪಿಗೆ ಏನಾದರೂ ಅವಧಿಗೆ ಪೂರ್ಣ ಚುನಾವಣೆ ನಡೆಸಿದ್ರೆ ಅನುಕೂಲ ಆಗುತ್ತೆ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಎಂಬ ಅಂತ ವರದಿ ಬಂದ್ರೆ ಸರ್ವೆ ರಿಪೋರ್ಟ್ ನಲ್ಲಿ ಕೂಡ ವರದಿ ಬಂದ್ರೆ ಡಿಸೆಂಬರ್ ನಲ್ಲಿ ಚುನಾವಣೆ ಖಚಿತ ಅಂತ ಹೇಳಲಾಗ್ತಿದೆ ಎಲ್ಲ ಕಾರಣಕ್ಕಾಗಿ ಇದರ ಮುನ್ಸೂಚನೆ ಇರ್ತಿರತಕ್ಕಂತ ಕೇಂದ್ರ ಚುನಾವಣಾ ಆಯೋಗ ಕೂಡ ಈಗಾಗಲೇ ಹಿರಿಯ ಶ್ರೇಣಿಯ ಕೆಎಸ್ ಅಧಿಕಾರಿಗಳ ಏನು ಟ್ರೈನಿಂಗ್ ಅನ್ನು ಕೂಡ ಆರಂಭಿಸಿರುವಂತದ್ದು ಹಾಗಾಗಿ ಎಲ್ಲೊಂದು ಕಡೆ ಇದು ಡಿಸೆಂಬರ್ ನಲ್ಲಿ ಅವಧಿಗೂ ಮೊದಲೇ ಚುನಾವಣೆ ನಡೆಯುವ ಮುನ್ಸೂಚನೆ ಕೂಡ ಇಲ್ಲಿ ಕಾಣ್ತಿದೆ ಅಂತಲೇ ಹೇಳಲಾಗ್ತಿದೆ ನವಿತಾ ಜೈನ್ ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ ಗೆ ಚಿದಾನಂದ ಪಟೇಲ್ ಏನೇಗಾಗ್ಲೇ ಈ ರೀತಿಯಾದಂತ ಬೆಳವಣಿಗೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗ್ಲೇ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾವ ರೀತಿಯ ಸಸ್ಕರ್ಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಈಗಾಗ್ಲೇ ಧರಣೇಶ್ ನೇರ ಸಂಪರ್ಕದಿಂದ ಇದ್ದಾರೆ ಧರಣೇಶ್ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನಾನು ನಿಮ್ಮಿಂದ ಪಡ್ಕೊಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಟೇಕ್ ಎ ಸ್ಮಾಲ್ ಬ್ರೇಕ್